ಸರ್ ಅವರು ಆರೋಪ ಮಾಡಿದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಇದ್ದಾರೆ, ಇದ್ರ ಹಿಂದಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ. ಒಂದು ಕಮ್ಯುನಿಟಿಗೆ ಅವಮಾನ ಮಾಡುವಂತ ಎಲ್ಲ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿದ್ದಾವೆ. ಇದು ಆ ಕಮ್ಯುನಿಟಿ ಸಹಿಸೋದಿಲ್ಲ, ಖಂಡಿತವಾಗೂ ಸಹಿಸೋದಿಲ್ಲ. ಇದರ ಫಲವನ್ನು ಉಣಬೇಕಾಗ್ತದೆ ಈ ಸರ್ಕಾರ. ಪೆನ್ಡ್ರೈವ್ ನ ಯಾರು ತಯಾರು ಮಾಡಿದ್ದಾರೆ, ಬಿಡುಗಡೆ ಮಾಡದಂತೂ ಹೊರಗೆ ಹಾಕದಂತೂ ಅಷ್ಟೇ ಅಪರಾಧ. ಅದು ಹಾಗೆ ಹಾಕ್ಬಾರ್ದು, ಕಂಪ್ಲೇಂಟ್ ಕೊಡಬೇಕು, ಕಾನೂನು ಪ್ರಕಾರ ಎನ್ಕ್ವೈರಿ ನಡೀಲಿ, ಅದೆಲ್ಲ ಏನು ತೊಂದರೆ ಇಲ್ಲ. ಇದು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದಾರೆ, ಅವ್ರು ಯಾರು ಅಂತೇಳಿ ಹೇಳಿ ಹೊರಗೆ ಬರಬೇಕಲ್ಲ. ಅದನ್ನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಈ ಸರ್ಕಾರ. ಅದನ್ನು ಅಂತ ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು. ಮತ್ತು ಈ ಸರ್ಕಾರ ಒತ್ತಡದಲ್ಲಿ ಎಸ್ ಐ ಟಿಯನ್ನು ಮಾಡ್ತಾ ಇದ್ದೆ, ಅದು ಪಾರದರ್ಶಕವಾಗಿಲ್ಲ, ಸಿಬಿಐ ಕೊಡಬೇಕು ಸರ್. ಇದನ್ನ ಸಿಬಿಐ ಗೊತ್ತಿದ್ರೆ ಒಂದು ಕ್ಷಣನೂ ಸಹಿಸೋದಿಲ್ಲ. ಮೊನ್ನೆ ಅಮಿತ್ ಶಾ ಜಿಯವರು ಹೇಳಿದ್ರು ಮತ್ತು ನರೇಂದ್ರ ಮೋದಿಯವರು ಹೇಳಿದ್ರು, ಇದು ಜೀರೋ ಟಾಲರೆನ್ಸ್ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ. 4 ವರ್ಷದ ಹಿಂದಿನ ಪೆಂಡ್ರೈವ್ಗಳು ಈ ಘಟನೆಗಳನ್ನು ಈಗ ಯಾಕೆ ಹೊರಗೆ ತರ್ತಾ ಇದ್ದಾರೆ? ಅವರು ಒಟ್ಟೊಟ್ಟಿಗೆ ಇದ್ರು, ಅವಾಗ ತರಬೇಕಾಗಿತ್ತು. ಇದು ಹಿಂದಕ್ಕೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಹೇಳ್ತಾರೆ ನನ್ನ ನನ್ನ ಮಾಹಿತಿ ಇಲ್ಲ, ಬಟ್ ಯಾವ ಪತ್ರ ಬರೆದಿದ್ದಾರೆ, ಏನ್ ಡೀಟೇಲ್ ಎನ್ಕ್ವೈರಿ ಆಗಲಿ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. 4 ವರ್ಷದಿಂದ ಇವರಿಗೆ ಗೊತ್ತಿದ್ರು ಕೂಡ, ವಿಶೇಷವಾಗಿ ಮೊನ್ನೆ ದಿನ ಶಿವರಾಮೇಗೌಡರು, ಎಲ್ಆರ್ ಶಿವರಾಮೇಗೌಡರು, ಡಿ ಕೆ ಶಿವಕುಮಾರ್ ಅವರು, ದೇವರಾಜೇಗೌಡರ ಹತ್ರ ಮಾತಾಡಿರ್ತಕ್ಕಂಥ ಸಿಡಿ ಈಗಾಗಲೇ ರಿಲೀಸ್ ಆಗಿದೆ.